ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಏನಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೇಲಿ ಕಳಪೆ ಉತ್ತಮ ಕೊಡೋ ದಿನ ಬಂದೇ ಬಿಡ್ತು. ಹಾಗೆ ಈ ವಾರದ ಕಳಪೆ ತನಿಷಾ ಅವರು. ಸೊ ತನಿಷಾ ಅವರಿಗೆ ಕಳಪೆ ಕೊಡಿರೋದಕ್ಕೆ ಜನ ಏನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ, ಏನೆಲ್ಲ ಹೇಳಿದ್ದಾರೆ, ಹಾಗೂ ಏನೆಲ್ಲ ಅನಿಸಿಕೆಗಳನ್ನ ಹೇಳಿದ್ದಾರೆ ಅಂತಲೂ ಸಹ ನೋಡೋಣ. ಫಸ್ಟ್ ಕಮೆಂಟ್ ಏನಪ್ಪ ಅಂತಂದ್ರೆ, ರಾಣಿ ಕೊಟ್ಟಾಗ ಆರಾಮಾಗಿ ತಗೊಂಡವರು ಕಳಪೆ ಕೊಟ್ಟಾಗ ಡ್ರಾಮಾ ಮಾಡ್ತಿರೋದು ಸರಿನಾ ಅಂತ ಕೇಳ್ತಾರೆ. ಹೌದು, ರಾಣಿ ಕೊಟ್ಟಾಗ ಅವ್ರು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು, ಜಿಗಿದಾಡ್ಕೊಂಡು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನನಗೆ ಬಂತು ಅಂತೆಲ್ಲ ಖುಷಿಯಾಗಿದ್ರು. ಹಾಗೆ ಕಳಪೆ ಬಂದಾಗೂ ಸಹ ಅವ್ರು ಅದನ್ನ ಹಾಗೆ ತಗೋಬೇಕಾಗಿತ್ತು, ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ನಿಮ್ಗೇನನ್ಸುತ್ತೆ ಅಂದ್ರೆ, ಜನರ ಹೇಳಿರೋದು, ಬಟ್ ನೀವು ಕೆಲಸ ಕಮೆಂಟ್ ಮಾಡೋಕೆ ಅವಕಾಶ ಸಿಗದೆ ಇದ್ದಾಗ ಇವಾಗ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಕೊಳ್ಳೋಕೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಏನನ್ಸುತ್ತೆ ಅಂತ. ಒಮ್ಮೆ ಕಳಪೆ ಉತ್ತಮ ಹೆಸರನ್ನ ಸ್ಪರ್ಧಿಗಳು ಕನ್ಫೆಷನ್ ರೂಮ್ ಅಲ್ಲಿ ಕೊಡ್ಲಿ, ಆಗ ನಿಜವಾಗಿಯೂ ಕಳಪೆ ಯಾರು, ಉತ್ತಮ ಯಾರು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದಿಷ್ಟು ಸೀಸನ್ ಬಂದ್ರು ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿದ್ದಾರೆ. ಹೌದು, ಯಾಕೆ ಅಂತಂದ್ರೆ, ಇವಾಗ ಮನೇಲಿ ಕಂಫರ್ಟ್ ಝೋನ್ ಬಿಲ್ಡ್ ಆಗಿರುತ್ತೆ, ಅಥವಾ ಗ್ರೂಪ್ ಅಂತ ನಾವೇನ್ ಕರಿತೀವಿ, ಆಗ ಅದ್ರಲ್ಲಿರೋ ಯಾರೇ ಒಬ್ರು ಹೋಗಿ ಉತ್ತಮ ಒಂದು ಹೆಸರು ಸಜೆಸ್ಟ್ ಮಾಡ್ತಾರೆ, ಅಂಡ್ ಕಳಪೆಗೆ ಒಬ್ಬ ಹೆಸರನ್ನ ಕೊಡ್ತಾರೆ. ಇನ್ನು ಎಷ್ಟೊಂದು ಜನ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಯಾರಿಗೆ ಉತ್ತಮ ಹೋಗ್ಬೇಕು, ಯಾರು ವೆಲ್ ಡಿಸರ್ವ್ ಇರ್ತಾರೆ ಅವ್ರು ಹೋಗೋದ್ಕಿಂತ ಹೆಚ್ಚಾಗಿ ಇನ್ಫ್ಲುಯೆನ್ಸ್ ಆಗಿರ್ತಾರೆ, ಅಥವಾ ಬೇರೆ ಒಂದು ರೀಸನ್ಗೋ ಬೇರೆಯವ್ರಿಗೆ ಉತ್ತಮ ಹೋಗುತ್ತೆ, ಬೇರೆಯವ್ರಿಗೆ ಕಳಪೆ ಹೋಗುತ್ತೆ. ಸೊ ಕನ್ಫೆಷನಲ್ ರೂಮ್ ಅಲ್ಲಿ ಏನು ಕೊಡೋದ್ರಿಂದ ಯಾರು ಗೊತ್ತಾಗಲ್ಲ ಯಾರು ಯಾರಿಗೆ ಕೊಟ್ಟಿದ್ದಾರೆ ಅಂತ. ಬಟ್ ಬಿಗ್ ಬಾಸ್ ಮನೆಯವರು ನೋಡ್ತಾ ಇದ್ರೆ, ಅಂದ್ರೆ ಬಿಗ್ ಬಾಸ್ ಟೀಮ್ ನೋಡ್ತಾ ಇದ್ರೆ, ಈ ಒಂದು ಸಜೆಷನ್ ತಗೊಳ್ಳಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾರಿಗೆ ಉತ್ತಮ ಹೋಗ್ಬೇಕು ಅವ್ರಿಗೆ ಹೋಗೇ ಹೋಗುತ್ತೆ ಈ ತರ ಕೊಡೋದ್ರಿಂದ, ಅವಾಗ ಗುಂಪಲ್ಲಿ ಗೋವಿಂದ ಅನ್ನೋದು ತಪ್ಪುತ್ತೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ವೆಲ್ ಡಿಸರ್ವ್ ಕಳಪೆ, ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಕ್ಕೆ ನಿನಗೆ ಸರಿಯಾಗಿದೆ. ಫ್ರೆಂಡ್ ಅಂತ ಕಾರ್ತಿಕ್ ಬಾಯಲ್ಲಿ ಕೇಳೋಕೆ ಅಸಹ್ಯ ಅನಿಸ್ತಿದೆ. ಫ್ರೆಂಡ್ ಅಂದ್ರೆ ಅವ್ರ ಬಗ್ಗೆ ಇನ್ನೊಬ್ರ ಹತ್ರ ಕೆಟ್ಟದಾಗ ಮಾತಾಡೋದು ಅವನ ಪ್ರಕಾರ ಈಗ ಪಾಪ. ಕಾರ್ತಿಕ್ ಕಿವಿ ತನಿಷಾಗೆ ಮಿಸ್ ಆಗ್ತಿದೆ ಅಂತ ಹೇಳಿದ್ದಾರೆ. ಹೌದು, ಸ್ಟೋನ್ ಸಾತಿ ನಾವು ನೋಡಿದೀವಿ, ತನಿಷ್ ಅವರು ಕಾರ್ತಿಕ್ ಹತ್ರ ಸಂಗೀತ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ ಅಂತ ಅವ್ರು ಹೇಳಿರೋದು ಇಂಡೈರೆಕ್ಟ್, ಅಂದ್ರೆ ಇಟ್ ಮೀನ್ಸ್ ಅವರ ಒಂದು ಸಾರಾಂಶ ಹಂಗಾಗಿತ್ತು ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಈ ಸಾರಿ ತನಿಷ್ ಅವ್ರಿಗೆ ಕಳಪೆ ಹೋಗಿದ್ದಕ್ಕೆ ನನ್ನಂತರೂ ಖುಷಿ ಆಗ್ತಿದೆ. ಯಾಕೆ ಅಂದ್ರೆ ಈ ವಾರ ಇವ್ರ ಆಟ ನೋಡೋಕ್ಕಾಗಿರ್ಲಿಲ್ಲ ನನಗೆ, ಬರೀ ಇನ್ನೊಬ್ಬರ ಹೆಸರನ್ನೇ ಸೂಚಿಸ್ತಾ ಇದ್ರು, ಫ್ರೆಂಡ್ಶಿಪ್ ಅನ್ನೋ ವ್ಯಾಲ್ಯೂನೇ ಕೊಡಲಿಲ್ಲ, ಅದಲ್ಲದೆ ಸಂಗೀತ ಅವ್ರ ಹತ್ರ ಬೇರೆ ತರನೇ ಮಾತಾಡೋದು, ಇದೆಲ್ಲ ಕಾರಣಕ್ಕೂ ನನಗೆ ಇವ್ರು ಕಳಪೆ ಹೋಗಿದ್ದು ಇಷ್ಟ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ನನ್ನ ಪ್ರಕಾರ ತನಿಷ್ ಅವ್ರು ಜೆನ್ಯೂನ್ ಪ್ಲೇಯರ್ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ಸಂಗೀತ ಅವ್ರ ವಿರುದ್ಧ ಸಂಚು ಮಾಡಿಕೊಂಡು ಕಾರ್ತಿಕ್ ಅವ್ರು ಕಿವಿ ಚುಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಇವ್ರೇನ್ ಅನ್ಕೊಂಡ್ರಂದ್ರೆ ಸಂಗೀತ ಅವರ ಜೆನ್ಯೂನ್ ಕಂಟೆಸ್ಟೆಂಟ್ ಅಥವಾ ಜೆನ್ಯೂನ್ ಪರ್ಸನ್ ಅಂತ ಅನ್ಕೊಂಡಿದ್ರಂತೆ. ಯಾವಾಗ ಸಂಗೀತ ಅವ್ರ ಬಗ್ಗೆ ಕಾರ್ತಿಕ್ ಅವ್ರ ಹತ್ರ ಕಿವಿ ಚುಚ್ಚೋದು ಮಾಡ್ತಾ ಇದ್ರು, ಅವಾಗಿಂದ ಇವ್ರಿಗೆ ಇವ್ರ ಮೇಲೆ ಅಸಮಾಧಾನ ಉಂಟಾಗಿದೆ ಅಂತೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಚುಚ್ಚೋ ಮಾತುಗಳಿಂದ ಮನ್ಸಿಗೆ ನೋವು ಮಾಡಿದ್ರು, ಪ್ರತಿ ವಾರ ಇವರಿಂದ ಯಾರಾದ್ರೂ ಒಬ್ಬಗ್ ನೋವು ಆಗ್ತಾನೆ ಇರುತ್ತೆ. ಹಾಗೆ ಈ ವಾರ ಇವ್ರಿಗೆ ಸಂಗೀತ ಅವ್ರಿಗೆ ನೋವು ಮಾಡಿರೋ ಇವ್ರಿಗೆ, ಜೊತೆಗೆ ಮೂವರು ಲೆಟರ್ನ ಕಸಿದುಕೊಳ್ಳುವುದಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ಆದ್ರು ಅಥವಾ ಡೈರೆಕ್ಟ್ ಆಗಿ ಕಾರಣ ಆದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ ಇವ್ರಿಗೆ ಕಳಪೆ ಹೋಗಿದ್ದು ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನನ್ಸುತ್ತೆ, ಈ ವಾರದ ಕಳಪೆ ಸಂಗೀತ ಅವ್ರು ಹೋಗಿದ್ ಸರಿನಾ, ಅಥವಾ ನಿಮ್ ಪ್ರಕಾರ ಬೇರೆ ಯಾರಿಗಾದ್ರೂ ಕಳಪೆ ಹೋಗ್ಬೇಕಾಗಿತ್ತಾ? ಸೊ ನಿಮ್ ಪ್ರಕಾರ ಯಾರು ಕಳಪೆ ಅಥವಾ ಯಾಕೆ ಕಳಪೆ ಕೊಡ್ತೀರಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರ ಮರಿಬೇಡಿ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಭಾಗ್ಯ ಅವ್ರು ಆಡ್ಬೇಕಾದ್ರೆ ಅಷ್ಟೊಂದು ಅಡ್ವೈಸ್ ಮಾಡ್ತಾ ಇದ್ರು, ಬಿಡಿ ಆಗಲ್ಲ ಅಂದ್ರೆ ಟೈಮ್ ಹಂಗೆ ಹಿಂಗೆ ಅಂತ, ಬಟ್ ಇವ್ರು ಆಡ್ಬೇಕಾದ್ರೆ ಮಾತ್ರ ಯಾರು ಮಾತಾಡಬಾರ್ದು, ಮಾತಾಡಂಗೆ ಇಲ್ಲ. ಇವ್ರ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಇದ್ರೆ ತನಿಷ್ ಅವ್ರು ಸುಮ್ಮನೆ ಕೂರ್ತಿದ್ರಾ? ಇದ್ರ ಬಗ್ಗೆ ವಿನಯ್ ಅವರು ಮಾತಾಡಿದ್ದಾರೆ. ಹೌದು, ಭಾಗ್ಯ ಅವ್ರು ಆಡ್ಬೇಕಾದ್ರೆ ತನಿಷ್ ಅವ್ರು ನಿಂತ್ಕೊಂಡು ಅಲ್ಲಿ ಹೇಳ್ತಾರೆ ಟೈಮು ಹಂಗೆ ಹಿಂಗೆ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಅಂತ. ಅದೇ ತನಿಷ್ ಆಡ್ಬೇಕಾದ್ರೆ ಕಾರ್ತಿಕ್ ಅವ್ರು ಕಿರ್ಚ್ಕೊಂಡು ಹೇಳಿದ್ರು, ವಿನಯ್ ಅವ್ರು ಹೇಳಿದ್ರು ಬಿಡಿ ಬಿಡಿ ಅಂತ, ಆದ್ರೆ ತನಿಷ್ ಅವ್ರು ಬಿಟ್ರ ಇಲ್ಲ. ಅಲ್ಲಿ ಟೈಮ್ ಔಟ್ ಆಗಿ ಮನೆಯಿಂದ ಬರ್ತಕ್ಕಂತಹ ಪತ್ರಕ್ಕೆ ಕತ್ತರಿ ಬಿತ್ತು, ಅದಕ್ಕೆ ಇವ್ರಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ತನಿಷ, ಅದಕ್ಕೆ ಚಾಡಿ ಹೇಳೋದು ಬಿಟ್ಬಿಡಿ, ಇನ್ನೊಬ್ರ ಮಧ್ಯೆ ಬೆಂಕಿ ಹಚ್ಚೋದನ್ನ ಮಾಡೋದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ಮ ರಿಟರ್ನ್ಸ್ ಅಂದ್ರೆ ಎಷ್ಟು ನಿಜ ಅಂತಂದ್ರೆ, ನಾವು ದೇವ್ರಿಗೆ ಭಯ ಪಡ್ತೀವೋ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಮಾಡೋ ಅಂದ್ರೆ ಬಸವಣ್ಣವ್ರ ಹೇಳಿದ್ವಾ ಕಾಯಕವೇ ಕೈಲಾಸ ಅಂತ, ಹಾಗೆ ನಮ್ಮ ಕಾಯಕದಲ್ಲಿ ನಾವೇನ್ ಕೈಲ ದೇವ್ರನ್ನ ಕಾಣ್ಬೇಕು, ಹಾಗೆ ನಾವು ಮಾಡೋ ಒಳ್ಳೆ ಕೆಲಸ ಇರಬೇಕು, ಜೊತೆಗೆ ಅದೇ ಕರ್ಮ ಅಂತ ಹೇಳ್ತೀವಿ. ದೇವ್ರ ಶಿಕ್ಷೆ ಕೊಡ್ತಾನಿಲ್ಲ ಗೊತ್ತಿಲ್ಲ, ಮುಂದೆ ಹಿಂದೆ ಇತ್ತು ಏನಪ್ಪ ಅಂತಂದ್ರೆ, ಏನಾದ್ರೂ ಮಾಡಿದ್ರೆ ದೇವ್ರ ಶಿಕ್ಷೆ ಇದ್ದಾನೆ, ದೇವ್ರ ಇದನ್ನ ನೋಡ್ಕೊಳ್ತಾನೆ ಬಿಡಿ ಅಂತ. ಬಟ್ ಇವಾಗ ದೇವ್ರ ಇದನ್ನೇ ನೋಡ್ಕೊಳ್ತಾನೆ ಬಿಡಿ ಅನ್ನೋದಕ್ಕಿಂತ ಕರ್ಮ ಅನ್ನೋದೊಂದಿದೆ, ಅದು ಎಲ್ರಿಗೂ ಉತ್ತರ ಕೊಟ್ಟೆ ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ನೆಕ್ಸ್ಟ್ ಕಮೆಂಟ್ ಹೋಗೋಣ. ಸಮಯ ಸಾಧಕಿ ಅಂತ ಸಂಗೀತಾಗೆ ಅಂತಾರೆ, ಆದ್ರೆ ಇವ್ರು ಸಮಯ ಸಾಧಕಿ ಯಾಕೆ ಅಂತಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಯಾವಾಗ ಸಂಗೀತ ಅವ್ರನ್ನ ಕಾರ್ತಿಕ್ ಅವ್ರು ಸೇವ್ ಮಾಡ್ಲಿಲ್ವೋ ಅವಾಗ ಸಂಗೀತ ಅವ್ರಿಗೆ ಕೋಪ ಬಂತು. ಅದಾದ್ಮೇಲೆ ಸಿರಿಯವ್ರ ಹತ್ರ ಕೂತ್ಕೊಂಡು ಸಂಗೀತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗ ಸಿರಿಯವ್ರಿಗೆ ಸಂಗೀತ ಮೇಲೆ ಯಾವ ತರ ಅಭಿಪ್ರಾಯ ಹುಟ್ಟಲ್ಲ, ಫ್ರೆಂಡ್ಶಿಪ್ ಅನ್ನೋ ವ್ಯಾಲ್ಯೂ ಆದ್ರೆ ಇವ್ರಿಗೆ ಗೊತ್ತಾ, ಇವರು ಕಲ್ಪಗೆ ಅರ್ಹರು ಅಂತ ಹೇಳಿದ್ದಾರೆ. ಜನಾನು ತನಿಷಾ ಅವ್ರಿಗೆ ಜಾಸ್ತಿ ವೋಟ್ ಮಾಡ್ತಾ ಇದ್ದಾರೆ ಕಳಪೆಗೆ ಇವ್ರು ಅರ್ಹರು ಅಂತ. ಅದಾದ್ಮೇಲೆ ಇವರು ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತಾ ಅಂತ ಬೇರೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್ ಹೋಗೋಣ. ತನಿಷಾ ಅವರಿಂದ ಕಾರ್ತಿಕ್ ಅವ್ರು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರಾ, ಅಥವಾ ತನಿಷಾ ಅವರೇ ಬೇಕು ಅಂತ ಕಾರ್ತಿಕ್ನ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರಾ ಅಂತ ಕೇಳಿದ್ದಾರೆ. ಕೆಳಗಡೆ ಅವರೇ ಉತ್ತರ ಕೊಟ್ಟಿದ್ದಾರೆ, ಹೌದು ಕಾರ್ತಿಕ್ ತನಿಷಾ ಅವರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಸಂಗೀತ ವಿಚಾರ ಬಂದ್ರೆ ಸಾಕು ಇವ್ರಿಗೆ ತನಿಷಾ ಅವ್ರಿಗೆ ಜಲಸಿ ಅನ್ಸುತ್ತೆ, ಅದಕ್ಕೆ ಸಂಗೀತ ಬಗ್ಗೆ ಕಾರ್ತಿಕ್ ಹತ್ರ ಕೆಟ್ಟದಾಗಿ ಹೇಳ್ತಾರೆ, ಜೊತೆಗೆ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊಂಡು ಓಡಾಡ್ತಾರೆ. ಇವರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾರೆ, ಇವ್ರಿಗೆ ಕಳಪೆ ಕೊಟ್ಟಿದ್ದು ಸರಿಯಾಗಿ ಮಾಡಿದ್ದಾರೆ ಮನೆಯವರು ಅಂತ ಹಾಕಿದ್ದಾರೆ. ನಿಮ್ಗೆ ಕಾರ್ತಿಕ್ ಅವರು ತನಿಷಾ ಅವರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ? ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ, ಯಾಕೆ ಅನ್ಸುತ್ತೆ ಅಂತಲೂ ನೋಡೋಣ. ರಾಣಿ ಕೊಟ್ಟು ಆಮೇಲೆ ಜೈಲ್ಗೆ ಹಾಕಿದ್ರಲ್ಲೋ ಅಂತ ಹಾಕಿದ್ದಾರೆ. ಹೌದು, ಅವ್ರಿಗೆ ರಾಣಿ ಬೇರೆ ಬಂದಿತ್ತು ಈ ವಾರ. ಆದ್ರೆ ಈ ವಾರನೇ ವರ್ಸ್ಟ್ ಪರ್ಫಾರ್ಮರ್ ಅಂದ್ರೆ ಕಳಪೆನ ಕೊಟ್ಟು ಜೈಲ್ಗೆ ಹೋಗಿದ್ದಾರೆ. ತನಿಷಾ ಅವ್ರನ್ನ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು, ಚೆನ್ನಾಗಿ ಮಾತಾಡ್ತಾರೆ ಅಂತ. ಆದ್ರೆ ಯಾವಾಗ ಸಂಗೀತ ಕಾರ್ತಿಕ್ ಮಧ್ಯ ಬೆಂಕಿ ಹಚ್ಚಿದ್ರು ಆಗ್ಲೇ ನನ್ಗೆ ಇವ್ರ ಮೇಲೆ ಇದ್ದಿದ್ ರೆಸ್ಪೆಕ್ಟ್ ಹೋಯ್ತು ಅಂತ ಹಾಕಿದ್ದಾರೆ. ಜನಕ್ಕೆ ಇವ್ರ ಮೇಲೆ ರೆಸ್ಪೆಕ್ಟ್ ಹೋಯ್ತಂತೆ, ಪ್ರೀತಿ ಹೋಯ್ತಂತೆ. ನನ್ನ ಪ್ರಕಾರ ಜೆನ್ಯೂನ್ ಅನಿಸ್ತಾ ಇದೆ ತನಿಷಾ ಅವರು ಜೈಲ್ಗೆ ಹೋಗಿದ್ದು. ಇದು ನಾನು ಹೇಳ್ತಿರೋದಲ್ಲ, ಕಮೆಂಟ್ ಓದ್ತಾ ಇರೋದು. ನನ್ನ ಪ್ರಕಾರ ಜೆನ್ಯೂನ್ ಅನಿಸುತ್ತೆ ತನಿಷಾ ಅವರು ಜೈಲ್ಗೆ ಹೋಗಿದ್ದು. ಅದಲ್ಲದೇನೆ ಮನೆಯವರು ಬೇರೆಯವ್ರ ಹೆಸರು ತಗೊಂಡಿದ್ರು ಚೆನ್ನಾಗಿರೋದಿತ್ತು. ಆದ್ರೆ ಪ್ರೋಮೋ ನೋಡ್ತಾ ಇದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಮನೆಯವರೆಲ್ಲ ಒಬ್ಬರ ಹೆಸರನ್ನೇ ಸೂಚಿಸಿರೋದು ಅಂತ. ನಿಜ ಏನಪ್ಪಾ ಅಂತಂದ್ರೆ ಮನೆಯ ಪ್ರೋಮೋ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ, ಮನೆಯವರೆಲ್ಲ ಒಬ್ಬರ ಹೆಸರು ಮಾತ್ರ ಸೂಚಿಸಿದ್ದಾರೆ ಅಂತ. ಅಲ್ಲಿ ಯಾರೋ ವಾಯ್ಸ್ ಬರ್ತಿದೆ ಹಿಂದೆ, ಸಂಗೀತರ ವಾಯ್ಸ್ ಅನ್ಸುತ್ತೇನೋ. ಬೇರೆಯವ್ರ ಹೆಸರು ತಗೋಬಹುದಾಗಿತ್ತಲ್ವಾ, ಬೇರೆಯವ್ರು ಯಾರು ಕಳಪೆ ಇರ್ಲಿಲ್ವಾ ಅಂತ ಜನಗಳ ಪ್ರಶ್ನೆ. ಸೊ ಆಲ್ಮೋಸ್ಟ್ ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಕವರ್ ಮಾಡೋಕೆ ಟ್ರೈ ಮಾಡಿದೀನಿ. ಆದ್ರೂ ಕೆಲವೊಂದು ಎಲ್ಲಾದ್ರೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ ಉಳ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮ್ಗೇನಾದ್ರೂ ಅನಿಸಿಕೆ ಹೇಳ್ಕೊಳ್ತು ಅಥವಾ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಕೊಳ್ತಿತ್ತು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ ಪ್ರಕಾರ ಕಳಪೆ ಯಾರು, ಅಂಡ್ ನಿಮ್ ಪ್ರಕಾರ ಉತ್ತಮ ಯಾರು, ಆಮೇಲೆ ತನಿಷ್ ಅವ್ರಿಗೆ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ದನ ಮರಿಬೇಡಿ. ಅಂಡ್ ಏನಪ್ಪ ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಯಾಕೆ ಅಂದ್ರೆ ಬಿಗ್ ಬಾಸ್ನ ಅಪ್ಡೇಟ್ಸ್ನ ನಿಮ್ಗೆಲ್ಲ ಕೊಡ್ತಾ ಇರ್ತೀವಿ, ಜೊತೆಗೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ವೀಡಿಯೋನ ನಿಮ್ಮ ಮುಂದೆ ಹೊತ್ತು ತರುವ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.